ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ಸ್ ಮೀಟರ್ ಚಾನಲ್ಗೆ ಸ್ವಾಗತ ನಾನು ಸ್ಮಿತ್ ಇವತ್ತು ನಾವು ವಾಂಗಿ ಭಾತನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಈ ರೆಸಿಪಿಗೆ ಬೇಕಾಗುತ್ತೆ ಯಾಕಂದರೆ ನಾವು ಕಲಸಿ ತಿನ್ನೋದ್ರಿಂದ ಸ್ವಲ್ಪ ಇದು ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಸೊ ಎಣ್ಣೆ ಹಾಕಿದ ನಂತರದಲ್ಲಿ ಕಡಲೆ ಬೇಳೆ ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನು ಸೊ ಎಲ್ಲನೂ ನಾನು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಇನ್ನು ಜಾಸ್ತಿ ಬೇಕು ಅನ್ನೋದು ಸ್ವಲ್ಪ ಒಂದು ಸ್ಪೂನಷ್ಟು ಸಹ ಹಾಕೊಳ್ಬೋದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಸಹ ಇದನ್ನು ನಾನು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ನಂತರದಲ್ಲಿ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಅನಂತರದಲ್ಲಿ ಹಿಂಗನ್ನು ಹಾಕ್ತಾಯಿದ್ದೀನಿ ಸೊ ಹಿಂಗು ಇಲ್ಲಿ ಸ್ವಲ್ಪ ಜಾಸ್ತಿ ನಾನು ಯೂಸ್ ಮಾಡ್ತೀನಿ ಅರ್ಧ ಸ್ಪೂನಷ್ಟು ಹಾಗೆಯೇ ಅರಶಿನ ಪುಡಿ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಂತದಲ್ಲೇ ಕರ್ಬೇವ್ ಸೊಪ್ಪು ಹಾಕಬೇಕು ನಾನು ಮರ್ತಿದ್ದೀನಿ ನಾನು ಆಮೇಲೆ ಹಾಕ್ಕೊಂಡಿದ್ದೀನಿ ಸೊ ಈ ಕರ್ಬೇವ್ ಹಾಕೋರು ಈ ಹಂತದಲ್ಲಿ ಹಾಕೋಬೇಕು ಅನಂತರದಲ್ಲಿ ನಾನಿಲ್ಲಿ ಎರಡು ಕಪ್ಪಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಅಂದರೆ ಕ್ಯೂಬ್ ಸೈಜಲ್ಲಿ ಹೆಚ್ಕೊಂಡಿರುವಂತಹ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ವಾಂಗಿ ಬದಕಿ ಉದ್ದುದ್ದವಾಗಿ ಹೆಚ್ಚುತ್ತಾರೆ ನನಗೆ ಅಷ್ಟು ಉದ್ದುದ್ದ ಇಷ್ಟ ಆಗೋದಿಲ್ಲ ಅಂತ ನಾನು ಅದನ್ನು ಕ್ಯೂಬ್ ಥರ ಕಟ್ ಮಾಡಿ ಹಾಕಿದ್ದೀನಿ ಸೊ ನಿಮಗೆ ಯಾವ ಥರ ಸೈಜ್ ಇಷ್ಟ ಆಯಿತೋ ಆ ಥರ ಕಟ್ ಮಾಡಿ ಹಾಕ್ಕೊಳ್ಬೋದು ಬದನೆಕಾಯಿ ಚೆನ್ನಾಗಿ ಬೇಯಬೇಕು ಸೊ ಎಷ್ಟು ಚೆನ್ನಾಗಿ ಬೇಯಿತೋ ಅಷ್ಟು ರುಚಿಯಾಗುತ್ತೆ ಇದನ್ನು ಮುಚ್ಚಿ ಬೇಯಿಸೋದಕ್ಕೆ ಇಡೋಣ ಸ್ವಲ್ಪ ಹೊತ್ತು ಸೊ ಚೆನ್ನಾಗಿ ಬೇಯಬೇಕು ಅದು ನಿಮಗೆ ಬೇಯ್ತಾ ಬೇಯ್ತಾ ಅದರದ್ದು ಕಲರ್ದು ಚೇಂಜ್ ಆಗೋದು ಗೊತ್ತಾಗುತ್ತೆ ಪ್ಲಸ್ ಅದು ಹಣ್ಣಣ್ಣಾಗುತ್ತೆ ನೀವು ಪ್ರೆಸ್ ಮಾಡಿ ನೋಡಿದರೆ ಫೆಸ್ ಪ್ಯಾಚುಲಾದಲ್ಲಿ ಸೊ ಅಲ್ಲಿವರೆಗೂ ಸಹ ಇದನ್ನು ಈಗ ಬೇಯಿಸಬೇಕು ನೋಡಿ ಇಷ್ಟು ಆದಾಗ ನಾನಿಲ್ಲಿ ಫ್ರೋಝನ್ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಫ್ರೆಶ್ ಬಟಾಣಿ ಹಾಕ್ತಾಯಿದ್ರೆ ಸ್ಟಾರ್ಟಿಂಗಲ್ಲಿ ಬದ್ನೆಕಾಯಿ ಯಾವಾಗ ಹಾಕಿದ್ರು ಆವಾಗಲೇ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಹಾಕ್ತಾ ಇರೋವಂಥದ್ದು ಫ್ರೋಝನ್ನು ಸೊ ಹಾಗಾಗಿ ಅದನ್ನು ಈ ಹಂತದಲ್ಲಿ ಹಾಕ್ತಾಯಿರ್ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ನಾನು ಫ್ರೋಸನ್ ಬಟಾಣಿನ ತೊಗೊಂಡಿದ್ದೀನಿ ಅದನ್ನು ಕಂಪ್ಲೀಟಾಗಿ ಸ್ವಲ್ಪ ಬೆಂದ ನಂತರದಲ್ಲಿ ಈಗ ನಾನು ಒಂದು ಕಪ್ಪಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಸೊ ಹುಣ್ಸೆಹಣ್ಣಿನ ನಾನು ಮೊದಲೇ ನೆನೆಸಿಟ್ಟಿದ್ದೆ ಅದನ್ನು ರಸ ತೆಗೆದು ಬರೀ ನೀರು ಥರದ್ದು ಮಾತ್ರ ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಗಟ್ಟಿದ ಏನೂ ಹಾಕ್ತಾಯಿಲ್ಲ ಸೊ ಈಗ ಒಂದು ಅರ್ಧ ಕಪ್ಪಷ್ಟು ಹಾಕಾಯಿತು ನಂತರದಲ್ಲಿ ಮನೆಯಲ್ಲೇ ಮಾಡಿದಂತಹ ವಾಂಗಿಭಾತ್ ಪೌಡರ್ನ ಇದ್ದೀನಿ ಎರಡು ಸ್ಪೂನಷ್ಟು ಎಲ್ಲನೂ ರೌಂಡ್ ಸರಿಯಾಗಿ ಮಿಕ್ಸ್ ಮಾಡೋಣ ಯಾಕಂದರೆ ಪೌಡ್ರು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಆನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಎಷ್ಟು ನಮಗೆ ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಸೊ ಅನ್ನಕ್ಕೆ ಸಪ್ರೇಟಾಗಿ ನಾನು ಹಾಕ್ಕೊಳ್ಳೋದ್ರಿಂದ ನಾನಿಲ್ಲಿ ಉಪ್ಪನ್ನ ಕಮ್ಮಿ ಹಾಕ್ತಾಯಿದ್ದೀನಿ ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಲ್ಲಿ ಯೂಸ್ನ ಮಾಡ್ತಾರಂಥದ್ದು ನಮ್ಮ ಮಸಾಲೆ ರೆಡಿಯಾಗಿದೆ ಸೊ ಇದನ್ನು ನಿಮ್ಗೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬಹುದು ಈ ನಾನೇನು ಮಾಡ್ತಾಯಿದ್ದೀನಿ ತುಂಬ ಮಸಾಲೆ ಜಾಸ್ತಿ ಆಯಿತು ಅಂತ ಸ್ವಲ್ಪ ತೆಗೆದಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಅದಕ್ಕೆ ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ ಅನ್ನನ ಮೊದಲೇ ಮಾಡಿಟ್ಕೊಂಡಿರಬೇಕು ಪ್ಲಸ್ ಅದನ್ನು ಆರಿಡಬೇಕು ಇಡಬೇಕು ಅಂದರೆ ಏನಾಗುತ್ತೆ ಅಂದರೆ ಅನ್ನ ನಿಮಗೆ ಬೇಗ ಬ್ರೇಕಾಗುತ್ತೆ ಅನ್ನ ಎಷ್ಟು ಬಿಸಿ ಇರುತ್ತೋ ಅಷ್ಟು ಬೇಗ ಬ್ರೇಕ್ ಆಗುತ್ತೆ ಹಾಗಾಗಿ ಅನ್ನನ ಮೊದಲೇ ಆರಿಟ್ಕೋಬೇಕು ಸ್ವಲ್ಪ ಗಂಟಿನೂ ಇಲ್ಲದೆ ಇರೋ ಹಾಗೆ ಮೊದಲೇ ನೋಡ್ಕೊಳ್ಬೇಕು ಅನ್ನ ಆಲ್ರೆಡಿ ಆರೋಗ್ಯ ಹಾಗಾಗಿ ಈಗ ಇದನ್ನು ಅನ್ನದನ್ನ ಮತ್ತು ಗೊಜ್ಜನ್ನ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡ್ತಾ ಹೋಗೋಣ ಬಿಸಿ ಮಾಡಿ ಇದಕ್ಕೆ ಉಪ್ಪು ನೋಡ್ಕೊಳ್ಳಿ ಅನ್ನ ಹಾಕಿ ಉಪ್ಪು ನೀವು ಅನ್ನ ಮಾಡ್ಬೇಕಾದ್ರೆ ಹಾಕಿದರೆ ಓಕೆ ಅನ್ನ ಮಾಡ್ಬೇಕಾದ್ರೆ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೋಬಹುದು ಆನಂತರದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಡೆಕೋರೇಟ್ ಮಾಡಿದರೆ ನಮ್ಮ ವಾಂಗಿ ರೆಡಿಯಾಗಿದೆ ಅಂತ ಸೊ ಟಿವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗ್ತಿರ್ದಿರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನನಗೆ ತುಂಬಾ ಸಪೋರ್ಟ್ ಮಾಡೋದನ್ನು ಮರಿಬೇಡಿ